ಹಾಯ್ ಹಲೋ, ಗುಡ್ ಮಾರ್ನಿಂಗ್ ಬಾಯ್ಸ್, ಎಲ್ರಿಗೂ ನಮಸ್ಕಾರ. ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ. ಸೊ ಈ ವಿಡಿಯೋ ಯಾವ್ದ್ರ ಬಗ್ಗೆ ಅಂತ ಹೇಳ್ಬಿಟ್ಟು ಆಲ್ರೆಡಿ ತಮ್ಮನೇಲಿ ನೋಡಿದ್ರೆ ಗೊತ್ತಾಗಿರುತ್ತೆ ನಿಮಗೆ. ಸೊ ಸ್ವಲ್ಪ ಜನ ಗೆಸ್ ಕೂಡ ಮಾಡಿದ್ರು, ನಾನು ಪ್ರೀವಿಯಸ್ ವೀಕೇನೆ ಒಂದು ಸ್ಟೋರಿ ಹಾಕಿದ್ದೆ ಇನ್ಸ್ಟಾಗ್ರಾಮಲ್ಲಿ. ಸೊ ಯಾರ್ಯಾರು ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿದಾರೋ ಅವರಿಗೆಲ್ಲ ಹಿಂಟ್ ಕೊಟ್ಟಿದ್ದೆ, ಮತ್ತು ನನ್ನ ಸ್ಟೋರಿಗೆ ಯಾರ್ಯಾರು ರಿಪ್ಲೈ ಮಾಡಿದ್ರು ಅವ್ರಿಗೆಲ್ಲ ಆಲ್ರೆಡಿ ಆನ್ಸರ್ ಕೂಡ ಹೇಳಿದ್ದೆ. ಬಟ್ ಯಾವುದು ಅಂತ ಹೇಳಿಲ್ಲ, ಪರ್ಟಿಕ್ಯುಲರ್ ಆಗಿ ಏನು ಅಂತ ಹೇಳಿಲ್ಲ, ಬಟ್ ಅವ್ರು ಹೇಳಿದ್ದಕ್ಕೆ ಎಸ್ ಆರ್ ನೋ ಅಂತ ಆನ್ಸರ್ ಮಾಡಿದ್ದೆ. ಸೊ ತಮ್ಮನೆಲ್ಲ ನೋಡಿರೋದ್ರಿಂದ ಇದರಲ್ಲಿ ಏನು ಸರ್ಪ್ರೈಸ್ ಇಲ್ಲ. ನನ್ನ ಮೋಟಾರ್ ಬೈಕಿಂಗ್ ಜರ್ನಿಯಲ್ಲಿ ಈ ಸ್ಟೆಪ್ನ ನಾನು ಹಿಡಿಯೋದಕ್ಕೆ ಹತ್ರ ಹತ್ರ 3 ವರ್ಷ ಹಿಡಿದೈತೆ. ತುಂಬ ದಿನದಿಂದ ನನ್ನ ಪ್ರೀವಿಯಸ್ ನನ್ನ ಲಾಗ್ಸ್ ಎಲ್ಲ ಫಾಲೋ ಮಾಡ್ತಿರೋರಿಗೆ ಗೊತ್ತಿರುತ್ತೆ, ನಾನು ಎಷ್ಟು ದಿನ ನನ್ನ ಗಾಡಿಗೆ ಒಂದು ಎಕ್ಸಾಸ್ಟ್ ಬೇಕು ಅಂತ ಹೇಳ್ತಿದ್ದೆ ಅಂತ. ಆ ಟೈಮ್ ಇವಾಗ ಬಂದೇ ಬಿಟ್ಟಿದೆ. ಕ್ವಿಕ್ ಆಗಿ ಅನ್ಬಾಕ್ಸ್ ಮಾಡೋಣ ಎಕ್ಸಾಸ್ಟ್ನ. ಚಲೇ, ಹಿಯರ್ ಈಸ್ ಮೈ ನ್ಯೂ ಎಕ್ಸಾಸ್ಟ್. ಸೊ ಕಾಣಿಸ್ತಿದ್ಯಾ, ಎಷ್ಟೋ ಜನಕ್ಕೆ ಇದನ್ನ ನೋಡಿದ್ರೆ ಗೊತ್ತಾಗುತ್ತೆ ಮೋಸ್ಟ್ಲಿ. ಸಿ ಕಾಣಿಸ್ತಿದ್ಯಾ, ಬೆಳ್ಳಿಟ್ಬಿಟ್ಟಿದ್ದೀನಿ ಅನ್ಸುತ್ತೆ. ಸೊ ಕಾಣಿಸ್ತಿದೆ ಅಂತ ಅನ್ಕೊಂಡಿದ್ದೀನಿ. ಇನ್ನೊಂದು ವಿಷಯ ಹೇಳಬೇಕು, ಈ ಎಕ್ಸಾಸ್ಟ್ ನನಗೆ ಸಿಗೋ ಕಾರಣ ಫಸ್ಟ್ನೇದಾಗಿ ಎಜಿ ಲಾಗ್ಸ್, ನಿಮಗೆ ಅಭಿಪ್ರಾಯ ಗೊತ್ತಲ್ವಾ. ಸೊ ಅವ್ರ ಕಡೆಯಿಂದನೇ ನನಗೆ ಈ ಎಕ್ಸಾಸ್ಟ್ ಸಿಕ್ಕಿರೋದು. ಸೊ ಅವ್ರಿಗೊಂದು ಥ್ಯಾಂಕ್ ಯು ಹೇಳ್ಬಿಡೋಣ. ಯಾಕೆ ಅಂದರೆ ಫಸ್ಟ್ ಹೇಳ್ತಾರ, ನಾನು ಇದನ್ನ ಫಸ್ಟ್ ಹ್ಯಾಂಡ್ ಬೈ ಮಾಡಿಲ್ಲ, ಸೆಕೆಂಡ್ಸ್ ಅಲ್ಲಿ ಬೈ ಮಾಡಿರೋದು. ಸೊ ಅವರು ಅವರ BS4 ಡ್ಯೂಕ್ 390 ಹಾಕಿದ್ರು. ಸೊ ಅವ್ರ ಚಾನಲ್ ಅಲ್ಲಿ ಆಲ್ರೆಡಿ ವಿಡಿಯೋ ಇದೆ, ಬೇಕಿದ್ರೆ ಒಂದ್ಸಲ ಚೆಕ್ಔಟ್ ಮಾಡ್ಕೊಳ್ಳಿ. ಸೊ ಅನ್ಬಾಕ್ಸ್ ವಿಡಿಯೋ ಎಲ್ಲ ಇನ್ನೊಂದ್ಸಲ ನಮ್ಮ ಚಾನಲ್ ಅಲ್ಲಿ ನಾವು ತಗೊಂಡಿರೋದ್ರಿಂದ ಮಾಡುವ. ಸೊ ಇದು ಬಂದ್ಬಿಟ್ಟು ಇದ್ರದ್ದು ಬೆಂಟ್ ಪೈಪು. ಓಕೆ, ಇನ್ನು ಅನ್ಬಾಕ್ಸ್ ಮಾಡಿದ್ದೆ ಆಲ್ರೆಡಿ, ಮತ್ತೆ ವಿಡಿಯೋಗೆ ಅಂತ ಹೇಳ್ಬಿಟ್ಟು ಸುತ್ತಿದ್ದೀನಿ. ಸೊ ಮೈನ್ ಪಾರ್ಟ್ ಬಂದ್ಬಿಟ್ಟು ಎಕ್ಸಾಸ್ಟ್ ಕವರ್ ಎಲ್ಲ ಸುತ್ತಕೊಟ್ಟಿದ್ರು, ನಾನೇ ಎಸ್ತಿದ್ದೀನಿ ಬಾಕ್ಸ್ಗೆ ಟಾಟಾ ಹೇಳುವ. ಸೊ ದಿಸ್ ಈಸ್ ದ ಎಕ್ಸಾಸ್ಟ್. ಸಿ ಕಾಣಿಸ್ತಿದ್ಯಾ, ರೋಗ್ ಬ್ಯಾರಲ್ ಎಕ್ಸಾಸ್ಟ್ ಅಂತ ಹೇಳ್ಬಿಟ್ಟು. ಸೊ ತುಂಬ ದಿನದಿಂದ ಈ ಟೈಪ್ ಎಕ್ಸಾಸ್ಟಿಗೆ ವೇಟ್ ಮಾಡ್ತಿದ್ದೆ. ಸೊ ಪರ್ಟಿಕ್ಯುಲರ್ ಆಗಿ ನಾನು ಇದೆ ಅಂತ ಹೇಳಲ್ಲ, ಬಟ್ ಈ ಟೈಪ್ ಎಕ್ಸಾಸ್ಟ್. ಸೊ ದಿಸ್ ಇಸ್ ದ ಪ್ರೀಮಿಯಂ ಒನ್, ಅಂದ್ರೆ ನಮ್ಮ ರೇಂಜ್ ಗಾಡಿಗಳಿಗೆ ಹಾಕೋದ್ರಲ್ಲಿ ಇದೊಂಥರ ಪ್ರೀಮಿಯಂ ಒನ್ನೇ. ಇದು ಬಿಟ್ಟರೆ ಇನ್ನೊಂದು 2-3 ಬ್ರ್ಯಾಂಡ್ ಬರುತ್ತೆ, ಅದು ಬಿಟ್ಟರೆ ಇದು ಒಂಥರ ಪ್ರೀಮಿಯಂ ಬ್ರ್ಯಾಂಡೇನೆ. ಸೊ ಇದ್ರ ರೇಟ್ ಬಂದ್ಬಿಟ್ಟು ನೀವು ಹೊಸದ ಏನಾದ್ರು ತಗೊಂತೀರಾ ಅಂದ್ರೆ ರೋಗ್ ಅಂತ ಬರುತ್ತೆ. ರೋಗ್ ಇದೆಯಲ್ಲ, ರೋಗ್ 1.0 ಬಂದ್ಬಿಟ್ಟು 16,999 ಇದೆ. ಅದಾದ್ಮೇಲೆ 2.0 ಅಂತ ಇನ್ನೊಂದು ಬಿಟ್ಟಿದ್ದಾರೆ, ಅದು ಬಂದ್ಬಿಟ್ಟು 17,999 ಇದೆ. ಅಪ್ರಾಕ್ಸಿಮೇಟ್ಲಿ ಅರೌಂಡ್ 18,000 ಅಂತೇಳಿ ಎರಡು ವೇರಿಯಂಟ್ ಅಲ್ಲಿ ಬರುತ್ತೆ. ಏನ್ ಡಿಫ್ರೆನ್ಸ್ ಅಂತ ನಂಗೆ ಗೊತ್ತಿಲ್ಲ, ನಾನು ಅಷ್ಟೊಂದೆಲ್ಲ ಸ್ಟಡಿ ಮಾಡಕ್ ಹೋಗಿಲ್ಲ. ಈ ತರ ಎಕ್ಸಾಸ್ಟ್ ಬೇಕು ಅಂತ ಫಸ್ಟ್ ಇಂದ ಅನ್ಕೊಂಡಿದ್ದೆ ಅಲ್ವಾ, ಮೈವಿಬ್ರು ಹತ್ರ ಇದೆ ಅಂದ ತಕ್ಷಣ. ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಪ್ರಿವಿಯಸ್ ವೀಕೆ ತಗೊಂಬಂದೆ. ಫಿಕ್ಸ್ ಮಾಡೋದಕ್ಕೆ ಹತ್ರ 1 ವೀಕ್ ಆಯ್ತು. ಇವಾಗ ಫಿಕ್ಸ್ ಮಾಡಕ್ ಹೋಗೋಣ ಅಂತ ಕೂಡ ಇದ್ದೆ, ಬಟ್ ಏನಪ್ಪ ಅಂದ್ರೆ ನಮ್ಮ ಪಾರ್ಕಿಂಗ್ ಲಾಟರ್ ಫುಲ್ ಗಾಡಿ ಇದಾವೆ, ಅದನ್ನ ಪ್ರಾಪರ್ ಆಗಿ ವಿಡಿಯೋ ಮಾಡಕ್ ಆಗುತ್ತೆ ಇಲ್ವೋ ಗೊತ್ತಿಲ್ಲ ನಿಮ್ಗೆ. ಸೊ ವಿಡಿಯೋ ಹೆಂಗ್ ಬರುತ್ತೆ ಅಂತಲೂ ನನ್ನ ಇಮ್ಯಾಜಿನ್ ಮಾಡಕ್ ಆಗ್ತಿಲ್ಲ ಕೆಳಗಡೆ ಫುಲ್ ಗಾಡಿ ಇರೋದ್ರಿಂದ. ಸೊ ಆದಷ್ಟು ಟ್ರೈ ಮಾಡ್ತೀನಿ. ಸೊ ಇದು ಬಂದ್ಬಿಟ್ಟು ಎಕ್ಸಾಸ್ಟ್. ಸೊ ಆಲ್ರೆಡಿ ಯೂಸ್ಡ್ ಆಗಿರೋದ್ರಿಂದ ಸ್ವಲ್ಪ ಬ್ಲಾಕ್ ಆಗೈತೆ, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಇದು ಡೈರೆಕ್ಟ್ ಫಿಟ್ಟಿಂಗ್ ಕ್ಲ್ಯಾಂಪ್, ನಮ್ಮ ಸ್ಟಾಕ್ ಎಕ್ಸಾಸ್ಟ್ ಅಲ್ಲಿ ಬರುತ್ತೆ ಅಲ್ವಾ, ಆ ಕ್ಲ್ಯಾಂಪಿಗೆ ಡೈರೆಕ್ಟ್ ಫಿಟ್ ಆಗುತ್ತೆ ಇದು. ಅಂದ್ರೆ ಈ ಕ್ಲ್ಯಾಂಪ್ ಡೈರೆಕ್ಟ್ ಅಲ್ಲಿ ಹಾಕೋದಷ್ಟೇ. ಬೆಂಡ್ ಪೈಪ್ ಬಂದ್ಬಿಟ್ಟು ಅಭಿಪ್ರಾಯ ಹತ್ರ ಇರ್ಲಿಲ್ಲ, ನಾನು ಬೆಂಡ್ ಪೈಪ್ ನ ಬ್ಯಾರಲ್ ಎಕ್ಸಾಸ್ಟ್ ಅವ್ರ ಕಡೆಯಿಂದಾನೆ ತರಿಸ್ದೆ. ನೋಡ್ತಿರ್ಬೋದು ಬರೀ ಬೆಂಡ್ ಪೈಪ್ಗೆನೆ 2,000, 1 ರೂಪಾಯಿ ಡಿಸ್ಕೌಂಟ್ ಕೊಟ್ಟಿಲ್ಲ ಅವರು, ನನಗಂತೂ ತುಂಬಾ ಬೇಜಾರಾಯ್ತು. ಇದು ಬೆಂಡ್ ಪೈಪ್ ಮಾತ್ರ ಹೊಸದು. ಸೊ ಅದನ್ನ ನಾವೇ ಏನ್ ಮಾಡೋಣ, ಅನ್ಬಾಕ್ಸ್ ಮಾಡೋಣ, ಅಲ್ಲ ಅನ್ಕವರ್ ಮಾಡೋಣ ಅಂತದೆ. ಕ್ವಾಲಿಟಿ ಎಲ್ಲ ಚೆನ್ನಾಗೇನೆ ಇದೆ, SS ಮೆಟೀರಿಯಲ್ಲು ಈ ತರ ಇದೆ ಬೆಂಡ್ ಪೈಪು. ಇದು ಇವಾಗ ಫಿಕ್ಸ್ ಮಾಡುವ ಸಮಯ, ಈ ತರ ಬರ್ತದೆ ಎಕ್ಸಾಸ್ಟು, ಹಿಂಗ್ ಬಂದ್ಬಿಟ್ಟು ಇದು ಹಿಂಗೆ ಈ ತರ ಬಂದ್ಬಿಟ್ಟು ಫಿಕ್ಸ್ ಆಗ್ಬೇಕು. ನಾನೇನ್ ಅನ್ಕೊಂಡಿದ್ದೆ, ಇಲ್ಲಿಗ ಅಣ್ಣಾ ಬಾಂಡ್ ಅಂತ ಒಂದ್ ಬರುತ್ತೆ, ಅಣ್ಣಾ ಬಾಂಡ್ 666 Max ಅಂತ. ಸೊ ಇದೇನ್ ಮಾಡತ್ತಪ್ಪ ಅಂದ್ರೆ, ಸೊ ಗ್ಯಾಸ್ಕೆಟ್ ತರ ಕ್ರಿಯೇಟ್ ಮಾಡುತ್ತೆ, ಇದ್ರ ಸುತ್ತ ಹಾಕಿದ್ರೆ ನೀವೇನಾದ್ರೂ ಹೀಟ್ ಆದಂಗೆ ಹೀಟ್ ಆಗ್ಬೇಕು ಅಂತ ಏನಿಲ್ಲ. ಸೊ ಡ್ರೈ ಆದ್ರೆ ಸಾಕು, ಅದು ಇದ್ರ ಮಧ್ಯೆ ಏರ್ ಲೀಕ್ ಆಗದಿರೋ ತರ ಗ್ಯಾಸ್ಕೆಟ್ ತರ ಕ್ರಿಯೇಟ್ ಮಾಡುತ್ತೆ, ಅದಕ್ಕೋಸ್ಕರ ಇದನ್ನ ಹಾಕ್ಬೇಕು. ಇದೇನೊಂದು 60 ರೂಪಾಯಿನ ಆಗುತ್ತೆ. ಇದನ್ನೊಂದು ಹಾಕ್ಬಿಟ್ಟು ಫಿಕ್ಸ್ ಮಾಡ್ಬೇಕು. ಅದಕ್ಕೆ ಇದನ್ನ ಹಾಕಿದ ತಕ್ಷಣ ಓಡಿಸಂಗಿಲ್ಲ, ಯಾಕೆಂದ್ರೆ ಇನ್ನು ಲಿಕ್ವಿಡ್ ಟೈಪ್ ಅಲ್ಲಿ ಇರುತ್ತೆ. ಸೊ ಲಿಕ್ವಿಡ್ ಅಂದ್ರೆ ಲೈಟ್ ಆಗಿ ಗಮ್ ಜೆಲ್ ಟೈಪ್ ಅಲ್ಲಿ ಇರುತ್ತೆ, ಫಸ್ಟೇ ಹಾಕ್ಬಿಟ್ರೆ ಫುಲ್ ನೀರ್ ತರ ಹೀಟಿಗೆಲ್ಲ ಇದಾಗ್ಬಿಡುತ್ತೆ ಅನ್ಸುತ್ತೆ. ಸೊ ಅದಕ್ಕೋಸ್ಕರ ಹಾಕಿದ ತಕ್ಷಣ ಓಡಿಸಂಗಿಲ್ಲ, ಅದನ್ನ ಹಾಕ್ಬಿಟ್ಟು ನಾನು ನಿಮಗೆ ಸೌಂಡ್ ಎಲ್ಲ ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಬನ್ನಿ ಇವಾಗ ಕೆಳಗಡೆ ಹೋಗ್ಬಿಟ್ಟು ಕ್ವಿಕ್ ಆಗಿ ಗಾಡಿಗೆ ನಾನೇ ಇನ್ಸ್ಟಾಲ್ ಮಾಡ್ತೀನಿ, ನೋಡೋಣ. ಹೋಪ್ ಫಾರ್ ದ ಬೆಸ್ಟ್, ಏನು ಪ್ರಾಬ್ಲಮ್ ಆಗಲ್ಲ ಅನ್ಕೊಂಡಿದ್ದೀನಿ. ಇದು ಬೇಕಾಗಿರೋ 12-13 ಸ್ಪಾನರು ಗಾಡಿಗೆ ಕೊಟ್ಟಿದ್ದಾರೆ ಆಲ್ರೆಡಿ ಟೂಲ್ ಕಿಟ್ ಅಲ್ಲಿ, ಫಿಕ್ಸ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಈಸಿಯಾಗಿ. ಆಗಿಲ್ಲ ಅಂದ್ರೆ ಇನ್ನೇನ್ ಮಾಡೋದು, ಗ್ಯಾರೇಜಿಗೆ ತಗೊಂಡು ಹೋಗ್ಬೇಕಾಗತ್ತೆ. ಸೊ ಕಮಾನ್ ಬಸ್ ಹೋಗುವ.
ಸೊ ಇಷ್ಟೆಲ್ಲ ಮಾಡಿದೆ ನೋಡಪ್ಪ ಈ ಥರ ಹಿಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಪಾರ್ಕಿಂಗ್ ಲಾಟ್ ಖಾಲಿ ಇರಲಿ ಅಂತ ಬೇಡಿಕೊಳ್ಳುವ. ಅಲ್ಲಿನ ಪಾರ್ಕಿಂಗ್ ಲಾಟ್ ತಂದಾಯ್ತು, ನಮ್ಮ ಟೂಲ್ ಕಿಟ್ ತೆಗೆಯುವ ಓಪನ್ ಆಯ್ತಾ. ಇದು ಬೇರೆ ಒಂದು ಕೈಯಲ್ಲಿ ಓಪನ್ ಆಗ ಸಾರಿ ಬಾಯ್ಸ್ ಓಪನ್ ಆಯಿತು ನೋಡಿ ಇವಾಗ. ಸೊ ಚಾರ್ಲಿಯ ಯಾವ್ಯಾವ ಟೂಲ್ಸ್ ಬೇಕು ಅಂತ ನೋಡ್ತೀನಿ. ಸೊ ಅದನ್ನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ವಿಡಿಯೋದಲ್ಲಿ ಸ್ವಲ್ಪ ಹರಿ ಬರಿ ಆಗ್ಬೋದೇನೋ, ಅಂದರೆ ಗಡಿ ಬಿಡಿ ಆಗ್ಬೋದೇನೋ. ರಬ್ಬರ್ಸ್ ಎಲ್ಲ ಇಂಪಾರ್ಟೆಂಟು, ಸ್ಟೇಯರ್. ಸೊ ಚಲೆ ಸರ್, ಅಲ್ಲಿ ಬಂದ್ಬಿಟ್ಟು ಇನ್ನೊಂದು ಬೋಲ್ಟ್ ಇರುತ್ತೆ, ಅದಾದ್ಮೇಲೆ ಇನ್ನೊಂದು ಬೋಲ್ಟು. ಸೊ ಎರಡೇ ಬೋಲ್ಟಲ್ಲಿ ಎಕ್ಸಾಸ್ಟ್ ಫಿಕ್ಸ್ ಆಗಿರುತ್ತೆ. ಇದಕ್ಕೆ ಬಂದ್ಬಿಟ್ಟು ಯಾವುದೇ 12 ಓಕೆ 13 ಬಂದ್ಬಿಟ್ಟು ಈ ಬೋಲ್ಟ್ ಬೇಕಿರೋದು. ಸೊ ಮಾಡುವ ಸ್ಕ್ರೂ ಎಲ್ಲ ರಿಮೂವ್ ಆಯಿತು. ಎಕ್ಸಾಸ್ಟ್ ಫೈನಲಿ ಸ್ಟಾಕ್ ಎಕ್ಸಾಸ್ಟ್ನ ಫಸ್ಟ್ ಟೈಮ್ ಬಿಚ್ಚಿದ್ದೀನಿ. ಸೊ ಕ್ಲ್ಯಾಂಪ್ ಗ್ಯಾಸ್ಕೆಟ್ಟು ಇಲ್ಲ, ಯಾವ ಗ್ಯಾಸ್ಕೆಟ್ಟು ಏನಿಲ್ಲ. ಆಲ್ಮೋಸ್ಟ್ ಅಷ್ಟೇ ವೆಯ್ಟ್ ಬರುತ್ತೆ ಅನಿಸುತ್ತೆ, ಬಟ್ ಅಷ್ಟೊಂದೆಲ್ಲ ವೆಯ್ಟ್ ಏನಿಲ್ಲ. ನಾನೇನೋ ತುಂಬ ವೆಯ್ಟ್ ಇರುತ್ತೆ ಅಂದ್ಕೊಂಡಿದ್ದೆ. ಸ್ವಲ್ಪ ಔಟ್ ಸೈಡ್ ಮಾಯಿಸ್ತಾ ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆ. ಇದೆಯಲ್ಲ ಇಲ್ಲಿ ಒಂದು ರಬ್ಬರ್ ವಾಷರ್ ಬರುತ್ತೆ, ಸೊ ಇದು ವೆರಿ ಮಚ್ ಇಂಪಾರ್ಟೆಂಟ್, ಯಾಕೆ ಅಂದರೆ ಇಲ್ಲಾಂದರೆ ಶೇಕ್ ಆಗುತ್ತೆ. ಸೊ ಇದನ್ನು ಹಾಕ್ಬಿಟ್ಟೇ ಹಾಕಬೇಕು. ಬನ್ನಿ ಫಿಕ್ಸ್ ಮಾಡು. ಸೊ ಹಿಯರ್ ಈಸ್ ಅವರ್ ರೋಗ್ ಎಕ್ಸಾಸ್ಟ್. ಸೊ ಆಫ್ಟರ್ ಹಾಫ್ ಆನ್ ಅವರ್ ಫಿಗರಿಂಗ್ ಔಟ್ ಮಾಡಿ ಯಾವ್ಯಾವ ಥರ ಹಾಕೋದಪ್ಪ ಅಂತ ಹೇಳ್ಬಿಟ್ಟು ಸರ್ಕಸ್ ಮಾಡಿದ್ಮೇಲೆ ಫೈನಲಿ ಕಂಡುಹಿಡ್ತೀನಿ. ಸೊ ಇದು ಬಂದುಬಿಟ್ಟು ನೆಟ್ ಆ್ಯಕ್ಚುಲಿ ಮೇಲೆ ಬರುತ್ತೆ ಓಕೆ, ಈ ಥರ ಇದೇ ಥರ ಫಿಕ್ಸ್ ಆಗುತ್ತೆ. ಚಲೆ ಫಸ್ಟ್ ಏನು ಮಾಡೋಣ, ಅಣ್ಣ ಬಂಡ್ ಹಾಕ್ಬಿಡೋಣ ಸೀಲೆಂಟ್. ಸೊ ಅವಾಗ ಗ್ಯಾಸ್ಕೆಟ್ ಥರ ಕ್ರಿಯೇಟ್ ಆಗುತ್ತೆ. ಅದು ಬಿಟ್ಬಿಟ್ಟು ಇನ್ನೇನು ಮಾಡೋಕ್ಕಾಗಲ್ಲ. ಸೊ ಆಯಿತಾ, ಬಟ್ಟೆ ತರಬೇಕಿತ್ತು ಒಂದು ಕೈ ನೋಡಿ, ವೇಸ್ಟ್ ಮಾಡೋದು ಬೇಡ. ಸೈಡ್ ಸ್ವಲ್ಪ ಕಮ್ಮಿ ಆಯಿತು ಅನಿಸುತ್ತೆ, ಇವಾಗಲೇ ಹಾಕ್ಬೋಣ ಆದಷ್ಟು. ಈ ಬೆಂಡ್ ಪೈಪ್ಗೂ ಇಲ್ಲಿ ಫುಲ್ಲು ಸಿಲೆಂಟ್ ಹಾಕಿದ್ದೀನಿ. ಸೊ ವೀಡಿಯೋ ಆನ್ ಆಗೈತೆ ಇಲ್ವ ನೋಡ್ಕೋಬೇಕಪ್ಪ ಸೆಲ್ಫ್ ಶೂಟಿಂಗ್ ಮಾಡ್ಬೇಕಾದ್ರೆ. ಸೊ ಇದನ್ನು ಇವಾಗ ಟೈಟ್ ಮಾಡೋದು ಬೇಡ, ಆ್ಯಕ್ಚುಲಿ ಇಲ್ಲೂ ಫುಲ್ ಸಿಲೆಂಟ್ ಹಾಕಿದ್ದೀನಲ್ವಾ, ಸ್ವಲ್ಪ ಲೂಸಾಗಿ ಇಟ್ಟಿದ್ದೀನಿ ಕ್ಲ್ಯಾಂಪು. ಲೂಸಾಗಿ ಇಟ್ಬಿಟ್ಟು ಇದನ್ನು ಓಕೆ ಈಸಿಯಾಗಿ ಫಿಕ್ಸ್ ಆಗುತ್ತೆ. ಹಾಂ ಈ ಥರ ಇಟ್ಟಿರೋಣ, ಜಸ್ಟ್ ಇದನ್ನು ಟೈಟ್ ಮಾಡ್ತಾ ಹೋದರೆ ಸಾಕು ಎಕ್ಸಾಸ್ಟ್ ಟೈಟ್ ಆಗುತ್ತೆ. ಸೊ ಲೈಟಾಗಿ ಟೈಟ್ ಮಾಡುವ, ಯಾವ ಲೂಸು ಯಾವ ಟೈಪ್ ಅಂತ ತಿಳಿಯೋದಕ್ಕೆ ಟೈಮ್ ಆಗುತ್ತೆ. ಸೀರಿಯಸ್ ಹೇಳ್ತೀನಿ, ಟೈಟು ಬೆಂಡ್ ಪೈಪ್ ಟೈಟ್ ಆಯಿತು. ಇವಾಗ ಎಕ್ಸಾಸ್ಟ್ನ ಸಮಯ, ಇನ್ನೊಂದು ಸಲ ಎಕ್ಸಾಸ್ಟ್ ಹೆಂಗೆ ಕೂರುತ್ತೆ ಅಂತ ನೋಡ್ಕೊಂಬಿಡೋಣ. ಇದನ್ನು ಫಿಗರ್ ಔಟ್ ಮಾಡೋಕ್ಕೆ ಇಷ್ಟ ಆಯ್ತಾರಪ್ಪ ನಿಜ. ಸೊ ಓಕೆ ಬಾಯ್ಸ್, ಎಕ್ಸಾಸ್ಟನ್ನು ಫಿಟ್ ಆಯಿತು, ಆದರೆ ತುಂಬ ತೊಂದರೆ ಕೊಡ್ದಪ್ಪ, ಯಾಕೆ ಅಂತ ಗೊತ್ತಾಗಿಲ್ಲ. ಸೊ ಪ್ರೀವಿಯಸ್ ಮಾರ್ಕು ಇಲ್ಲಿತ್ತು ಫಿಕ್ಸ್ ಆಗಿರೋದು, ಬಟ್ ನಂದಕ್ಕೆ ಯಾಕೋ ಇಲ್ಲಿ ಫಿಕ್ಸ್ ಆಗಿತ್ತು. ಅದಾದಮೇಲೆ ಬೆಂಡ್ ಪೈಪ್ ಲೂಸ್ ಆಗ್ತಿತ್ತು. ಸೋ ಮೆನಿ ಸ್ಟ್ರಗಲ್ಸ್, ಅದಾದಮೇಲೆ ಫೈನಲಿ ಎಕ್ಸಾಸ್ಟ್ ಹೆಂಗೆ ಫಿಟ್ ಮಾಡಿದ್ದೀನಿ ನೋಡಿ ಇಲ್ಲಿ ನನ್ನ ಮಂತ್ರ.
ಮಳೆ ಎಲ್ಲ ಬಂದ್ಬಿಟ್ಟೋಯ್ತು. ಸೊ ಆ ಲೆವೆಲ್ಗೆ ಹೋಗ್ಬಿಟ್ಟಿದ್ದೀನಿ, ಕೈಯೆಲ್ಲ ಫುಲ್ಲು ಸಿಲೆಂಟು, ಗಾಡಿ ಫುಲ್ಲು ಸಿಲೆಂಟು. ಒಂದು 20 ಸಲ ತೆಗ್ದಾಕಿದ್ದೀನಿ, ಹತ್ರ ಹತ್ರ 2 ಅವರ್ ಇದ್ದೈತೆ ಗುರು. ಸೊ ಇಷ್ಟೊಂದು ಕಂಪ್ಲೀಟ್ ಮಾಡೋದಕ್ಕೆ, ಆದರೆ ಎಕ್ಸ್ಪೀರಿಯೆನ್ಸ್ ಮಾತ್ರ ಕ್ರೇಜಿ. ನಾನಾಗೆ ಹಾಕಿದ್ದೀನಿ ಅಲ್ವಾ, ಸೊ ಇದೊಂದು ಸ್ವಲ್ಪ ಹಿಂಗೆ ಸ್ಲ್ಯಾಂಟ್ ಆಗಿದೆ. ಸೊ ಅದನ್ನೊಂದು ಸ್ಟ್ರೈಟ್ ಮಾಡಿದ್ರೆ ಕರೆಕ್ಟಾಗೇ ಇರ್ತಿತ್ತು. ಸೊ ಮುಂದೆ ನೋಡುವ, ಯಾವಾಗಾದರೂ ಏನಕ್ಕಾದರೂ ಪ್ರಾಬ್ಲಮ್ ಅಂತ ಬಿಚ್ಚಿದ್ರೆ ಅವಾಗ ಸರಿ ಮಾಡ್ತೀನಿ, ಇಲ್ಲ ಅಂದರೆ ಇವಾಗ ಓಕೆ, ಏನೂ ಪ್ರಾಬ್ಲಮ್ ಇಲ್ಲ. ಸೊ ಒಂದ್ಸಲ ಆನ್ ಮಾಡಿ ನೋಡಿದೆ, ಯಾವುದೇ ರೀತಿ ಏರ್ ಲೀಕ್ ಆಗ್ತಿಲ್ಲ. ಸೊ ಇವಾಗ ನಿಮಗೆ ಸ್ಟಾಕಲ್ಲಿ ಸೌಂಡ್ ಹೆಂಗೆ ಕೇಳಿಸುತ್ತೆ ಅಂತ ತೋರಿಸ್ಬಿಡ್ತೀನಿ. ಸೊ ಡಿ ಬಿ ಕಿಲ್ಲರ್ ತೆಗೆದು ಓಡಿಸೋಣ ಅಂದರೆ ಇವಾಗ ಆಗಲ್ಲ, ಯಾಕೆಂದರೆ ಸಿ ಇಲ್ಲಿ ಕ್ಲೋಸ್ಡ್ ನೋಡ್ತಿದ್ರೆ ಇಲ್ಲೆಲ್ಲ ಸೀಲೆಂಟ್ ಹಾಕಿದ್ದೀನಲ್ವಾ, ಅದು ಫುಲ್ಲು ಡ್ರೈ ಆಗಬೇಕು, ಅದಾದಮೇಲೆ ಮಾತ್ರ ಸೊ ನೀವು ಡಿ ಬಿ ಕಿಲ್ಲರ್ ತೆಗೆದುಬಿಟ್ಟು ಫುಲ್ಲು ಬ್ಲಾಸ್ಟ್ ಮಾಡ್ಬೋದು, ಇಲ್ಲಾಂದರೆ ಸೀಲೆಂಟ್ ಹಾಕಿರೋದೆಲ್ಲ ವೇಸ್ಟ್ ಆಗಿಬಿಡ್ತದೆ. ಸೊ ಗಾಡಿ ಸ್ಟಾರ್ಟ್ ಮಾಡುವ ನೋಡಿ, ಕಂಪ್ಲೀಟ್ ಸ್ಟಾಕು, ಏನು ಸೌಂಡ್ ಕೆಲಸ. ಸೊ ನೀವೇನು ಡ್ರೈವ್ ಮಾಡಿದ್ರು ಅಷ್ಟೇ ಯಾವುದೇ ಸೌಂಡ್ ಕೇಳಿಸಲ್ಲ, ಎಕ್ಸಾಸ್ಟ್ ಹಾಕಿದ್ದೀನಿ ಅಂತ ಕೂಡ ಗೊತ್ತಾಗಲ್ಲ. ನೋಡಿ ನಾನು ಹೇಳಿದ್ದೆ ಅಲ್ವಾ, ಈ ಥರ ಸ್ಲೈಟಾಗಿ ಹಿಂಗೆ ಸಾಲ್ಟ್ ಸ್ಲ್ಯಾಂಟ್ ಆಗಿರೋ ಥರ ಇದೆ. ಸೊ ಈ ಥರ ಸ್ಲ್ಯಾಂಟ್ ಆಗಿದ್ದಿದ್ರೆ ಇನ್ನೂ ಚೆನ್ನಾಗಿರೋದು. ಸೊ ಈ ಥರ ಕೇಳಿಸ್ತಿದೆ ಸೌಂಡು. ಸೊ ಎಕ್ಸಾಸ್ಟ್ ನೋಡ್ತಿರ್ಬೋದು ನೀವು, ಹಿಂಗೆ ಸ್ಲೈಟಾಗಿ ಕ್ರಾಸ್ ಫಿಟ್ ಆಗಿರೋ ಥರ ಇದೆ. ನೋಡುವ ನೆಕ್ಸ್ಟ್ ಫ್ಯೂಚರಲ್ಲಿ ಸರಿ ಮಾಡಿಸ್ತೀನಿ ಇದನ್ನು. ಸೊ ಅದೇ ಹೇಳಿದ್ನಲ್ಲ, ಡಿ ಬಿ ಕಿಲ್ಲರ್ ತೆಗೆದುಬಿಟ್ಟು ವೀಡಿಯೋನ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ಸಿನಿ. ಸೊ ನನ್ನ ಎಫರ್ಟ್ನ ನಿಮಗೆ ತೋರ್ಸೋಕ್ಕಾಗಿಲ್ಲ, ಆ್ಯಕ್ಚುಲಿ ಫುಲ್ಲು ಬೆವರದು ಹೋಗ್ಬಿಡ್ತು, ಮಳೆ ಬಂದು ನಿಂತರೂ ನನ್ನ ಕೆಲಸ ಮುಗ್ದಿಲ್ಲ. ಐ ಹೋಪ್ ನೀಟಾಗಿ ಫಿಕ್ಸ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ, ಏನು ತಪ್ಪದ್ದೇ ಇದ್ದರೆ ಸಾಕು. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋ. ಈ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಚೆನ್ನಾಗಿದ್ರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಲಾಸ್ಟ್ ವೀಡಿಯೋದಲ್ಲಿ ಸಿಗುವ. ಬೈ ಬೈ, ಲವ್ ಯು ಆಲ್, ಟೇಕ್ ಕೇರ್.